कुंडलिनी शक्ति अरे नोड़ मूलाधार शक्ति आ शक्ति जागृत माडिकोंडु इल्ली शक्ति इरुत्ते इल्ली शिव इरुत्ताने शिव मत्तु शक्तियन्न मिलन माडिदाग ओंदु आनंद उंटागुत्ते आ आनंदने नावु कुंडलिनी आक्टिवेशन अंत करितीवि कुंडलिनी आक्टिवेशन माडबेकाद्रे अनेक प्रोसीजर गळु इरुत्ते अदु गुरुविन मार्गदर्शनदल्ले माडबेकागुत्ते इल्लदे इद्रे अदु प्राणक्कू कूड अपाय आगुव संभवविरुत्ते हीगे सहजवागि ई भूमि मेलिरुवंत प्रतियोब्बरू कूड मूलाधार स्वाधिष्ठान ಮತ್ತೆ ಮಣಿಪುರ ಈ ಮೂರೇ ಚಕ್ರದಲ್ಲಿ ಓಡಾಡ್ತಾ ಇರ್ತದ ಶಕ್ತಿ ಆದರೆ ಆ ಒಂದು ಶಕ್ತಿ ಜಾಗೃತ ಆಗಿ ಅನಾಥ ಚಕ್ರಕ್ಕೆ ಬಂದಾಗ ಅಲ್ಲಿ ಆನಂದವೇ ಆನಂದ ಅಂದ್ರೆ ಎಲ್ಲಿ ಕಾಣದೇ ಇರುವಂತ ಆನಂದವನ್ನ ಅನಾಥ ಚಕ್ರಕ್ಕೆ ಬಂದಂಗೆ ಕಾಣ್ತಾನೆ ವಿಶುದ್ಧ ಚಕ್ರಕ್ಕೆ ಬಂದಾಗ ಈ ಜೀವನ ಬೇಡಪ್ಪ ಅಂತ ಒಂದು ರೀತಿ ವೈರಾಗ್ಯ ಭಾವನೆ ಅವನಲ್ಲಿ ಉಂಟಾಗಿ ಬಿಡುತ್ತೆ ವಿಶುದ್ಧಕ್ಕೆ ಬಂದಾಗ ತದನಂತರ ಅವನು ಆಜ್ಞಾ ಚಕ್ರಕ್ಕೆ ಬಂದಾಗ ಅಂದ್ರೆ ಜನ್ಮಾಂತರ ಪ್ರಾರಬ್ಧ ಕರ್ಮಗಳು ಕಳೆದು ಬಂದ್ರೆ ಇದು ಏನಂತಾರೆ ಇದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ ತರಡಯನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಇದು ಜಾಗೃತ ಆದಾಗ ಲೈಟ್ ಅಥವಾ ಒಂದು ಜ್ಯೋತಿ ಪ್ರಕಟ ಆಗುತ್ತೆ ಜ್ಯೋತಿ ಪ್ರಕಟ ಆದಾಗ ಕತ್ತಲಲ್ಲಿ ಕೂಡ ಲೈಟ್ ಅನ್ನು ಕಾಣ್ತಾನೆ ಅಮಾಸ್ಯ ದಿನ ಕತ್ತಲಲ್ಲಿ ಕೂಡ ಬೆಳಕನ್ನು ಕಾಣ್ತಾನೆ ಆ ಒಂದು ಅವಸ್ಥೆ ಬರುತ್ತೆ ತದನಂತರ ಏನಾಗುತ್ತೆ ಅಂದ್ರೆ ಭೂತ ಭವಿಷ್ಯ ವರ್ತಮಾನ ಕಾಲಗಳು ಮುಂದೆ ಗೋಚರವಾಗಿ ಸ್ಟಾರ್ಟ್ ಆಗ್ತವೆ ಆಮೇಲೆ ಈ ಒಂದು ತರಡಯಿಂದ ಅವನು ಶರೀರವನ್ನು ಬಿಟ್ಟು ಆಸ್ಟ್ರೋ ಟ್ರಾವೆಲ್ ಕೂಡ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ಕುಂಡಲಿನಿ ಸಾಧನೆ ಮಾಡೋದ್ರಿಂದ ಅದು ಬೇಡ ಅಂದ್ರೆ ಮತ್ತೆ ಸಾಧನೆಯಲ್ಲಿ ಮುಂದುವರೆದ್ರೆ ಒಂದು ಸಮಾಧಿಯ ಸ್ಥಿತಿಯನ್ನು ಅನುಭವಿಸ್ತಾನೆ ಆ ಒಂದು ಸಮಾಧಿಯ ಸ್ಥಿತಿಯನ್ನ ನಾವು ವರ್ಣನೆ ಮಾಡಲು ಆಗುವುದಿಲ್ಲ ಅದನ್ನ ಅವರು ಸ್ವಂತ ಅನುಭವಿಸಿದಾಗನೇ ಅದು ಒಂದು ಅನುಭವ ಸಿಗೋದು ಅವರಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉಪಯೋಗವಾಗುತ್ತದೆ ಆರೋಗ್ಯ ದೃಷ್ಟಿಯಿಂದ ಎಷ್ಟೆಲ್ಲ ಲಾಭದಾಯಕವಾಗುತ್ತದೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಬ್ರಹ್ಮಚರ್ಯ ಪಾಲನೆ ಇಂಪಾರ್ಟೆಂಟ್ ಆಗಿದೆ ಬ್ರಹ್ಮಚರ್ಯ ಈ ಕುಂಡಲಿನಿ ರಾಜಯೋಗ ಕಲಿಬೇಕಂದ್ರೆ ಬ್ರಹ್ಮಚರ್ಯನೇ ಫಸ್ಟ್ ನಾವು ಹೇಳೋದು ಆಮೇಲೆ ನಾನ್ ವೆಜ್ ಅನ್ನು ತಿನ್ನಬಾರದು ಅಂತ ನಾವು ಹೇಳ್ತೀವಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿದ್ದು ಬಹಳಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ನೋಡಿ ಓದಿನ ಮೇಲೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಆವಾಗ ಈ ಕುಂಡಲಿನಿ ಯೋಗ 1 ಇಯರ್ ಕೋರ್ಸ್ ಅಂತ ನಾವು ಮಾಡಿದ್ವಿ ಆರೇ ತಿಂಗಳಲ್ಲಿ ಚಕ್ರಗಳನ್ನು ಆಕ್ಟಿವೇಷನ್ ಮಾಡ್ತೀವಿ ನಾವು ಆರೇ ತಿಂಗಳ ಆರು ತಿಂಗಳ ಆದ ನಂತರ ತರ್ಡ್ ಐ ಆಕ್ಟಿವೇಷನ್ಗೆ ಆರು ತಿಂಗಳ ಟೈಮ್ ತೊಗೊತೀವಿ ಈಗ ಎರಡು ಹಂತ ಬರ್ತಾ ಇದರಲ್ಲಿ 1 ಇಯರ್ ಕೋರ್ಸ್ ಮಾಡಿದ್ದೀವಿ ವಿದ್ಯಾರ್ಥಿಗಳು 1 ಇಯರ್ ಕೋರ್ಸನ್ನು ಸ್ವೀಕಾರ ಮಾಡಿಬಿಟ್ಟು ಇದನ್ನು ಸಾಧನೆ ಮಾಡಿದರೆ ವಿಪರೀತವಾದ ಕಾನ್ಸಂಟ್ರೇಷನ್ ಬರುತ್ತೆ ಅವರಿಗೆ ಕಾನ್ಸಂಟ್ರೇಷನ್ ಯಾವುದೇ ಒಂದು ಸಬ್ಜೆಕ್ಟನ್ನು ಬುಕ್ ಓದಿಬಿಟ್ನಂದ್ರೆ ಅದು ಫುಲ್ಲು ನೆನಪಿನಲ್ಲಿರುತ್ತೆ ಮೆಮೊರಿ ಪವರು ಜಾಸ್ತಿ ಆಗುತ್ತೆ ಒಂದನೇದು ಆಮೇಲೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗೋದಿಲ್ಲ ಸದಾ ಆನಂದದಲ್ಲೇ ಇರ್ತಾನೆ ಆಮೇಲೆ ಈಗ ವಿದ್ಯಾರ್ಥಿಗಳು ಡಿಗ್ರಿ ಡಬಲ್ ಡಿಗ್ರಿ ಎಲ್ಲ ಮಾಡಿರ್ತಾರೆ ಈಗ ಕಾಂಪಿಟೇಷನ್ ಎಕ್ಸಾಮ್ಗಳನ್ನು ಬರೆಯಕ್ಕೆ ತಯಾರಿ ನಡೆಸ್ತಾ ಇರ್ತಾರೆ ಆದರೆ ಈ ವಯಸ್ಸಿನಲ್ಲಿರುವಾಗ ಮನಸ್ಸು ಚದರಿ 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 ಹೋಗಿಬಿಟ್ಟಿರುತ್ತೆ ಅವ್ರಿಗೆ ಏಕಾಗ್ರತೆಯೇ ಇರೋದಿಲ್ಲ ಆವಾಗ ಅವನು ಆ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕಾಗೋದಿಲ್ಲ ಆಮೇಲೆ ಹೆಚ್ಚಿನ ಅಂಕವನ್ನು ಗಳಿಸೋಕ್ಕೂ ಆಗೋದಿಲ್ಲ ಮನೆಯಲ್ಲಿ ಬೈತಾ ಇರ್ತಾರೆ ಏನಿನ್ ಕೆಲಸ ತಗೊಳ್ಳಿಲ್ಲ ಇನ್ನು ಅದನ್ನು ಮಾಡಲಿಲ್ಲ ಇದನ್ನು ಮಾಡಲಿಲ್ಲ ಆ ಒಂದು ಟೆನ್ಷನ್ನಲ್ಲಿ ಅವನು ಓದಿದ್ದು ಕೂಡ ಎಕ್ಸಾಮ್ ಕುಂತಕಡೆ ನೆನಪಿರೋದಿಲ್ಲ ಈ ಒಂದು ಸಾಧನೆ ಮಾಡೋದ್ರಿಂದ ಅವನು ಕಾನ್ಸಂಟ್ರೇಷನ್ ಬಂದುಬಿಡುತ್ತೆ ಕಾನ್ಸಂಟ್ರೇಷನ್ ಬಂತೆ ಅಂದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಈ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಲಾಭ ಆಗುತ್ತೆ ಆಮೇಲೆ ಬಿಸ್ನೆಸ್ ಮ್ಯಾನ್ ಅವರಿಗೆ ಬಿಸ್ನೆಸ್ ಮ್ಯಾನ್ ಆಗಬೇಕಾದವ್ರು ಅಂಥವರಿಗೂ ಕೂಡ ಇದರ ಉಪಯೋಗ ಏನಂದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಕರೆಕ್ಟ್ ಪ್ಲೇಸ್ ಆಫ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು ಅದರಿಂದ ಎಷ್ಟು ಲಾಭ ತೆಗಿಬೋದು ಅಂಬೋದು ಕೂಡ ಅವನಿಗೆ ಸ್ಪಷ್ಟವಾಗಿ ಗುರಿ ಗೋಚರ ಆಗುತ್ತೆ ಯಾರೇ ಮಾಡಿದರೂ ಗೃಹಸ್ಥರೇ ಮಾಡಿದರೂ ಕೂಡ ಅನೇಕ ಸಂಸಾರಗಳಲ್ಲಿ ಗಂಡ ಹೆಂಡತಿ ಜಗಳಗಳು ಅತ್ತೆ ಮಾವನ ಜಗಳಗಳು ಮಾವ ಮಗನ ಜಗಳಗಳು ಈ ರೀತಿಯಾಗಿ ಇರ್ತವೆ ಕುಟುಂಬದಲ್ಲಿ ಇಂಥವ್ರು ಈ ಸಾಧನೆ ಮಾಡೋದ್ರಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂಬೋದು ಬರುತ್ತೆ ಈ ಜಗಳಗಳೆಲ್ಲ ನಾಶ ಆಗ್ತವೆ ಆಮೇಲೆ ಈ ಡೈವರ್ಸು ಇವೆಲ್ಲ ಏನು ಇರೋದಿಲ್ಲ ಈ ಸಾಧನೆ ಗಂಡ ಹೆಂಡತಿ ಇಬ್ಬರು ಸಾಧನೆ ಮಿಕ್ಸ್ಡ್ ಆಗಿ ಕುಂತ್ಕೊಂಡು ಈ ಸಾಧನೆ ಮಾಡಿದ್ರಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಜೀವನದಲ್ಲಿ ಒಡಕೆ ಬರೋದಿಲ್ಲ ಇದು ಗೃಹಸ್ಥರಿಗೆ ಅಪ್ಲೈ ಆಗುತ್ತೆ ಬಿಸ್ನೆಸ್ ಮ್ಯಾನ್ಗಳು ಅಪ್ಲೈ ಆಗುತ್ತೆ ಆಮೇಲೆ ಫ್ಯಾಟ್ ಆಗಿರ್ತಾರೆ ನೋಡಿ ದಪ್ಪವಾಗಿರ್ತಾರೆ ನೋಡಿ ನಾವು ಯಾವುದೇ ರೀತಿಯ ಔಷಧ ಕೊಡೋದಿಲ್ಲ ಯಾವುದೇ ರೀತಿಯ ಬೇರೆ ಬೇರೆ ಕೆಲಸಗಳನ್ನು ಕೊಡೋದಿಲ್ಲ ಕೇವಲ ಪ್ರಾಣಾಯಾಮ ಮತ್ತು ಸಾಧನೆಯ ಮೂಲಕನೇ ಅವರು ಕನಿಷ್ಠ 30 ಕೆಜಿಯನ್ನು ಕಡಿಮೆ ಮಾಡ್ಕೋಬಹುದು ಈ ಸಾಧನೆಯಲ್ಲಿ ನಾವು ಈ ಸಾಧನೆಯನ್ನು ಇವರಿಗೆ ಹೇಗೆ ಕಲಿಸ್ಕೊಡ್ತೀವಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣಾಯಾಮವನ್ನು ಕಲಿಸ್ಕೊಡ್ತೀವಿ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 1 ಗಂಟೆ ಪ್ರಾಣಾಯಾಮವನ್ನು ಮಾಡಬೇಕು 4 ರಿಂದ 5 ಗಂಟೆ ತದನಂತರ ದೇವಿ ಪರ ಆಮೇಲೆ ದೇವಿ ಪಾರಾಯಣ ಮಾಡಬೇಕು ದೇವಿ ಪೂಜೆಯನ್ನು ಮಾಡಬೇಕು ಬೆಳಗ್ಗೆ 1 ಅವರ್ ಆಮೇಲೆ ಸಂಜೆ 1 ಅವರಲ್ಲಿ ಆಮೇಲೆ ಜ್ಞಾನಸಿಂಧು ಗ್ರಂಥವನ್ನು ಅಧ್ಯಯನ ಮಾಡಬೇಕು ತದನಂತರ
ಧ್ಯಾನವನ್ನು ಈಗ ಎಲ್ಲರೂ ಧ್ಯಾನವನ್ನು ಹೇಳಿಕೊಡ್ತಾರೆ ಆ ರೀತಿ ನಮ್ಮದು ಧ್ಯಾನ ಅಲ್ಲ ನಮ್ಮದು ಕಂಪ್ಲೀಟ್ ಆಫ್ ಡಿಫರೆನ್ಸ್ ಆಗಿರುತ್ತೆ ನಮ್ಮದು ಶ್ವಾಸದ ಮೇಲೆ ಗಮನವನ್ನು ಕೊಟ್ಟುಕೊಂಡು ಧ್ಯಾನವನ್ನು ಮಾಡಬೇಕು ಮನಸ್ಸು ಎಲ್ಲಿ ಬೇಕಾದರೂ ಓಡಿ ಹೋಗಲಿ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಕ್ಕೆ ಹೋಗಬಾರದು ಯಾಕಂದ್ರೆ ಈ ಮನಸ್ಸಿನ ಲಗಾಮ ಏನಿದೆ ಅಲ್ಲ ನಾವು ಕೊಡುವಂತ ಪ್ರಾಣಾಯಾಮದಲ್ಲಿ ಇರುತ್ತೆ ಈ ಪ್ರಾಣಾಯಾಮದಲ್ಲಿ 5 ಸ್ಟೆಪ್ ಗಳು ಬರ್ತವೆ ಆ ಒಂದೊಂದು ಸ್ಟೆಪ್ ನಲ್ಲಿ ಮನಸ್ಸಿನಲ್ಲಿ ಒಂದೊಂದು ಪರದೆಗಳು ಬಿಚ್ಚಿ ಹೋಗೋದು ಸ್ಪಷ್ಟವಾಗಿ ಕಣ್ಣಿ ಕಾಣುತ್ತೆ ಅಂದ್ರೆ ಮೂಲಾಧಾರ ಸ್ವದಿಷ್ಠಾನ ಮಣಿಪುರಕ್ಕೆ ಅದು ಏರಿದಂಗಲ್ಲ ಅವನ ಮನಸ್ಸಿನ ಆಲೋಚನೆಗಳು ಕಡಿಮೆ ಆಗ್ತವೆ ಶರೀರ ಎಲ್ಲ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ತದನಂತರ ಬಾಡಿಯಲ್ಲಿ ನೀರು ಕಿತ್ತುವಂತ ಅನುಭವ ಆಗುತ್ತೆ ತದನಂತರ ಭಯ ಭಯದ ಅನುಭವ ಆಗುತ್ತೆ ಆಮೇಲೆ ಮೂಲಾಧಾರದಲ್ಲಿ ಹಿಂದೆ ಒಂದು ನರ ಈಗ ಮೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೀಟಿದ ನಂತರ ಏನಾಗುತ್ತೆ ಅಂದ್ರೆ ಆ ಕುಟಲಿನ ಆಕ್ಟಿವೇಷನ್ ಆಗುತ್ತೆ ಅಂತ ಅವನು ತಿಳ್ಕೋಬೇಕು ಅದ ಅನಂತರ ನಿಧಾನ ಮೇಲೆ ಮೇಲೆ ಶಕ್ತಿ ಮೇಲೆ ಬರೋದು ಅವನಿಗೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕುಕ್ಕುವಾಗಿ ಕಾಣುತ್ತೆ ಇನ್ನು ಇಮೇಜಿನ್ ಅಲ್ಲ ಆಮೇಲೆ ಇಲ್ಲಿ ವಿಶುದ್ಧ ಚಕ್ರಕ್ಕೆ ಬಂದಾಗ ಅಲ್ಲಿಗೆ ಪ್ರಾಣಾಯಾಮ ಮಾಡೋದು ಬಿಡಬೇಕು ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಇಲ್ಲಿ ಚಿತ್ತ ಶುದ್ಧಿಯಾಗಿ ಕರ್ಮಗಳು ಕಳೆದು ಚಿತ್ತ ಶುದ್ಧಿಯಾಗ ಆದಾಗ ಇಲ್ಲಿ ಇದು ಓಪನ್ ಆಗುತ್ತೆ ಥರ್ಡ್ ಐ ಓಪನ್ ಆಗುತ್ತೆ ಥರ್ಡ್ ಐ ಓಪನ್ ಆದಾಗ ಅವನಿಗೆ ಬೆಳಕು ಕಾಣುತ್ತೆ ಆಮೇಲೆ ಭೂತ ಭವಿಷ್ಯ ವರ್ತಮಾನ ಕಾಲಗಳು ತನ್ನ ಮುಂದೆ ಬಂದು ನಿಂತಿರ್ತವೆ ನಾಳೆ ಯಾರಾದರೂ ಬರ್ತಾರೆ ಅಂದರೆ ಇವತ್ತೇ ಗೊತ್ತಾಗಿಬಿಡುತ್ತೆ ಮುಂದೆ ಏನೇನು ಅವಘಡ ಸಂಭವಿಸುತ್ತೆ ಅಂದರೆ ಇವತ್ತೇ ಗೊತ್ತಾಗಿಬಿಡುತ್ತೆ ಈ ರೀತಿಯಾದಂಥ ಒಂದು ಅನುಭವಗಳನ್ನು ಪಡ್ಕೊಂತೇನೆ ಆಮೇಲೆ ಇದು ಥರ್ಡ್ ಐ ಓಪನ್ ಆದಾಗ ಆಸ್ಟ್ರಲ್ ಟ್ರಾವೆಲ್ ಕೂಡ ಮಾಡ್ಬೋದು ಜಗತ್ತಿನ ಯಾವುದೇ ಭೂಮಿಯ ಭೂಮಂಡಲದ ಯಾವುದೇ ಮೂಲೆಗೂ ಕೂಡ ಹೋಗಿ ಬರಬಲ್ಲ ಈ ಆಸ್ಟ್ರಲ್ ಟ್ರಾವೆಲ್ ಮೂಲಕ ತದನಂತರ ಇದು ಯಾವುದು ಬೇಡ ಅಂದರೆ ಸಮಾಧಿಯನ್ನು ಹೋಗಬಲ್ಲ ಅಲ್ಲಿ ಅದ್ಭುತವಾದ ಆನಂದವನ್ನು ಇದು ಕೊನೆಯ ಸ್ಟೇಜ್ ಅಂತ ಹೇಳಬೇಕು ಸಾಧನೆಯ ಕೊನೆ ಸ್ಟೇಜನ್ನು ವ್ಯಕ್ತಿ ಅದನ್ನು ಅನುಭವಿಸ್ತಾನೆ ಇದೆಲ್ಲ ಅನುಭವಗಳು ಈ ಸಾಧನೆಯಲ್ಲಿ ಆಗುತ್ತೆ ಈ ಕುಂಡಲಿನಿ ಸಾಧನೆ ಮಾಡೋಕೆ ಎಷ್ಟು ದಿನಗಳಲ್ಲಿ ಸಿದ್ಧಿ ಆಗುತ್ತೆ ಗುರುಜಿ ಇದು ನೋಡಿ 6 ತಿಂಗಳ ಕುಂಡಲಿನಿ ಆಕ್ಟಿವೇಷನ್ಗೆ ನಾವು ಮಾಡಿದ್ದೀವಿ ಪಿರಿಯಡ್ 6 ತಿಂಗಳಲ್ಲಿ ಕುಂಡಲಿ ಆಕ್ಟಿವೇಷನ್ ಆಗುತ್ತೆ ಇಲ್ಲಿ ಅವರು ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಬಾರ್ದು ನಾವು ಎಷ್ಟು ಹೇಳಿದ್ರು ಅಷ್ಟನ್ನೇ ಮಾಡಬೇಕು ಆಮೇಲೆ ಇನ್ನು 6 ತಿಂಗಳ ಏನಾಗುತ್ತೆ ಥರ್ಡ್ ಐ ಆಕ್ಟಿವೇಷನ್ ಇದಕ್ಕೆ ಮತ್ತು ಶಾಸ್ತ್ರಗಳ ಅಧ್ಯಯನ ಆಮೇಲೆ ಮಂತ್ರ ಜಪ ಇದನ್ನೆಲ್ಲ ಕೊಟ್ಟಿರ್ತೀವಿ ಇದನ್ನೆಲ್ಲ ಆದಮೇಲೆ 1 ಇಯರ್ ಅನ್ನೋದ್ರಾಗೆ ಇದು ಕಂಪ್ಲೀಟ್ ಆಗುತ್ತೆ ಆದರೆ ಇಲ್ಲಿಯೇ ಯೋಗ ಮುಗಿಯೋದಿಲ್ಲ ಅವ್ರಿಗೆ ಜಾಸ್ತಿ ಮಾಡ್ದಂಗೆಲ್ಲ ಹೆಚ್ಚಿನ ಅನುಭವವನ್ನು ಪಡ್ಕೊಂತಾರೆ ಬಟ್ 1 ಇಯರ್ ಕೋರ್ಸ್ ಆಗಿ ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ತಕ್ಷಶಿಲಾ ಗುರುಕುಲ ಮಹಾವಿದ್ಯಾಲಯದ ಅಡಿಯಲ್ಲಿ 1 ಇಯರ್ ಕೋರ್ಸ್ ಆಗಿ ನಾನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಭಾರತದ ಯಾವುದೇ ಮೂಲೆಯಲ್ಲ ಈ ಶಿಕ್ಷಣ ಇಲ್ಲ ನಾನು ಕೊಡ್ತಾ ಇರೋದು ನಾನೇ ಪ್ರಪ್ರಥಮವಾಗಿ ಕೊಡ್ತಾರೆ ನನ್ನ 15 ವರ್ಷದ ಸಾಧನೆಯ ಫಲವಾಗಿ ಈ ಒಂದು ಶಿಕ್ಷಣ ಒಂದು ತಂತ್ರ ಕುಂಡಲಿನಿ ರಾಜಯೋಗದ ತಂತ್ರದ ಮೂಲಕ ಈ ಶಿಕ್ಷಣವನ್ನು ಜಗತ್ತಿಗೆ ಕೊಡ್ತಾ ಇದ್ದೀನಿ ಮಹಾವತಾರ ಬಾಬುಜಿ ಅವರ ಕ್ರಿಯೆ ಯೋಗಕ್ಕೂ ನೀವು ಮಾಡುತ್ತಿರುವ ಕುಂಡಲಿನಿ ರಾಜಯೋಗಕ್ಕೂ ಏನು ವ್ಯತ್ಯಾಸ ಅಂತ ನೋಡಿ ಕ್ರಿಯಾಯೋಗ ಬಂದುಬಿಟ್ಟು ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಅಲ್ಲಿ ಆಗುವಂಥ ಅನುಭವಗಳು ಇಲ್ಲಿ ಆಗ್ತವೆ ಆದರೆ ಸ್ವಲ್ಪ ಪಿರಿಯಡ್ ಟೈಮ್ ತಗೊಳ್ಳೋಂಥ ಪಿರಿಯಡ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಾವು ಕುಂಡಲಿನಿ ರಾಜಯೋಗಕ್ಕೆ 18 ರಿಂದ 40 ವರ್ಷ ಅಂತಂದು 40-45 ವರ್ಷ ಪಿರಿಯಡ್ ಮಾಡ್ತೀವಿ ಈ ಕ್ರಿಯಾಯೋಗಕ್ಕೆ 15 ವರ್ಷದಿಂದ 50-60 ವರ್ಷದ ಒಳಗಿರುವಂಥವರು ಆರೋಗ್ಯವಾಗಿರುವಂಥವರು ಕೂಡ ಈ ಕ್ರಿಯಾಯೋಗವನ್ನು ಕಲಿಬಹುದು ಈ ಕ್ರಿಯಾಯೋಗದ ಬಗ್ಗೆ ಇವರು ಆಟೋ ಬಯೋಗ್ರಫಿ ಆಫ್ ಯೋಗಿ ಯೋಗಿ ಆತ್ಮಚರಿತ್ರೆಯಲ್ಲಿ 26ನೇ ಅಧ್ಯಾಯದಲ್ಲಿ ಪರಮಹಂಸ ಯೋಗಾನಂದರು ಕ್ರಿಯಾಯೋಗ ಅಂದರೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆದರೆ ಹಿಂದೆ ಮಹಾಭಾರತದಲ್ಲಿ ನೋಡಿ ಭೀಷ್ಮ ದ್ರೋಣ ಬಾಕ್ಲಿಕ ಆಮೇಲೆ ಇನ್ನೂ ಕೆಲವರು 500, 600, 700, 800 ವರ್ಷ ಬದುಕಿದವರು ಇದ್ದರು ಅವರೆಲ್ಲ ಹೇಗೆ ಬದುಕಿದ್ರು ಇದು ನಿಜನಾ ಅಂತ ಹಲವಾರು ಜನ ಕೇಳ್ತಾರೆ ಈಗ ಪರಮಹಂಸ ಯೋಗಾನಂದರು ಆಟೋಬಯೋಗ್ರಫಿ ಯೋಗಿಯಲ್ಲಿ 2000 ವರ್ಷದಿಂದ ನಮ್ಮ ಗುರುಗಳು ಬಾಬಾಜಿ ಗುರುಗಳು ಭೂಮಿ ಮೇಲಿದ್ದಾರೆ ಅಂತ ಹೇಳ್ತಾರೆ ಇದೆಲ್ಲ ಸತ್ಯನ ಸುಳ್ಳ ಅಂತ ಅನೇಕ ಜನರಿಗೆ ಇದು ಪ್ರಶ್ನೆ ಇದೆ ಬಟ್ ಇದು 100%ಗೆ 100% ಸತ್ಯ ಇದೆ ಅದಕ್ಕೆ ಒಂದು ಟೆಕ್ನಿಕ್ ಇದೆ ನೋಡಿ ಸಹಜವಾಗಿ ನಾವು ಉಸಿರಾಟ ಮಾಡುವಾಗ 4 ಸೆಕೆಂಡಿಗೆ ಒಂದು ಸಲ ನಾವು ಉಸಿರಾಟವನ್ನು ಮಾಡ್ತೀವಿ 4 ಸೆಕೆಂಡಿಗೆ ಒಂದು ಸಲ ನಾವು ಉಸಿರಾಟ ಮಾಡಿದ್ರೆ ಆ ವ್ಯಕ್ತಿ ಬದುಕೋದು 100 ವರ್ಷ ಆಯುಷ್ಯ ವೇದದಲ್ಲಿ ಹೇಳುತ್ತೆ ಶತಮಾನಂಭವತಿ ಶತಾಯುಷಿ ಅಂದರೆ 100 ವರ್ಷ ಆಯುಷ್ ಒಬ್ಬ ವ್ಯಕ್ತಿಯ ವಯಸ್ಸು 100-125 ವರ್ಷ ಆಯುಷ್ ಬದುಕೋದು ಅದಕ್ಕಿಂತ ಜಾಸ್ತಿ ಬದುಕೋದಿಲ್ಲ ನಾರ್ಮಲ್ ಆಗಿ ಆದರೆ ಅದನ್ನು 2000 ವರ್ಷ 800 ವರ್ಷ ತಗೊಂಡು ಹೋಗೋದು ಹೇಗೆ ಅಂದರೆ ಅದಕ್ಕೊಂದು ಪ್ರಾಣಾಯಾಮದ ಟೆಕ್ನಿಕ್ ಇದೆ ಆ ಟೆಕ್ನಿಕ್ಕನ್ನು ಬಳಸಿಬಿಟ್ಟು ಅವರು 800 ವರ್ಷ 1000 ವರ್ಷ ಇದ್ದಾರೆ ಅದೇ ಥರ ಮಹಾತರು ಬಾಬಾಜಿ ಕೂಡ 2000 ವರ್ಷ ಭೂಮಿ ಮೇಲಿದ್ದಾರೆ ಈಗ ನೋಡಿ ಒಂದು ದಿವಸಕ್ಕೆ 21,600 ಆಗುತ್ತೆ 4 ಸೆಕೆಂಡಿಗೆ ಒಂದು ಸಲ ಉಸಿರಾಟ ಮಾಡಿದಾಗ 21,600 ಬ್ರೀತಿಂಗ್ಸ್ ಆಗುತ್ತೆ ಒಂದು ದಿವಸಕ್ಕೆ ಅದೇ ಥರ ಒಂದು ವರ್ಷಕ್ಕೆ 77,76,000 ಆಗುತ್ತೆ ಬ್ರೀತಿಂಗ್ಸ್ ಈಗ ಅದನ್ನು ನಾವು 4 ಸೆಕೆಂಡಿಗೆ ಇದ್ದದನ್ನು 8 ಸೆಕೆಂಡಿಗೆ ಒಂದು ಸಲ ನಾವು ಉಸಿರಾಟ ಮಾಡಿದರೆ
10,800 ಉಸಿರಾಟ ಆಗುತ್ತೆ ಅವನು ಹೊರಗಿನಿಂದ 100 ವರ್ಷ ಬದುಕುವುದು 200 ವರ್ಷ ಹೊರಗಿನಿಂದ ಬದುಕುತ್ತಾನೆ ಅಂದ್ರೆ ಒಳಗಿನಿಂದ 10,800 ಬ್ರೀತಿಂಗ್ ಮಾಡುತ್ತಾನೆ ಹೊರಗಿನಿಂದ ಅವನು 200 ವರ್ಷ ಬದುಕುತ್ತಾನೆ ಆಮೇಲೆ ಅದನ್ನೇ 16 ಸೆಕೆಂಡ್ ಒಂದಸಲ ನಾವು ಬ್ರೀತಿಂಗ್ ಮಾಡಿದಾಗ 5,400 ಬ್ರೀತಿಂಗ್ ಆಗುತ್ತೆ ಅಲ್ಲಿ 5,400 ಇವ ಆಗುತ್ತವೆ ಆಮೇಲೆ 400 ವರ್ಷ ಬದುಕುತ್ತಾನೆ ಹೊರಗಡೆಯಿಂದ ಆದ್ರೆ ಒಳಗಡೆಯಿಂದ 100 ವರ್ಷ ಆಯಸ್ಸೇ ಇರುತ್ತೆ ಅದೇ ತರ 37 ನಿಮಿಷಕ್ಕೆ ಒಂದಸಲ ಉಸಿರಾಟ ಮಾಡಿದ್ರೆ 2700 ಇದು ಆಗುತ್ತೆ ಉಸಿರುಗಳಾಗ್ತವೆ ಅವನು ಬದುಕುವಂತದ್ದು 800 ವರ್ಷಗಳು ಹೀಗೆ ಒಂದು ನಿಮಿಷಕ್ಕೆ ಒಂದು ಸಲ ಮಾಡಿದ್ರೆ ಅವನು 1000 ವರ್ಷ ಬದುಕುತ್ತಾನೆ 1350 ಬ್ರೀತಿಂಗ್ಸ್ ಆಗುತ್ತೆ ಬಟ್ ಹೊರಗಿನಿಂದ ಅವನು 1000 ವರ್ಷ ಬದುಕುತ್ತಾನೆ ಆಮೇಲೆ ಟೋಟಲ್ ಆಗಿ ಉಸಿರಾಟದ ತೆಗೆದುಕೊಳ್ಳೋದು ಮತ್ತು ಬಿಡೋದು ಯಾವುದು ಇಲ್ಲ ಅದಕ್ಕೆ ಕುಂಭಕ ಅಂತಾರೆ ಕುಂಭಕ ಮಾಡಿಬಿಟ್ರೆ ಅವನು ಈ ಭೂಮಿ ಇರುವವರೆಗೂ ಈ ಭೂಮಿ ಮೇಲೆ ಇರಬಲ್ಲ ಅದನ್ನ ಯಾರು ಬೇಕಾದರೂ ಮಾಡಬಹುದು ಆ ಒಂದು ಟೆಕ್ನಿಕ್ ಇರುತ್ತೆ ಶಕ್ತಿಪಾತ್ ದೀಕ್ಷೆ ತೆಗೆದುಕೊಳ್ಳೋದ್ರ ಮೂಲಕ ಆ ಒಂದು ದೀಕ್ಷೆ ತೆಗೆದುಕೊಂಡು ಸಾಧನೆ ಮಾಡಿದ್ರೆ ನೀವು ಈ ಭೂಮಿ ಮೇಲೆ ಬಹಳ ವರ್ಷಗಳ ಕಾಲ ಅಜರಾಮರವಾಗಿ ಅಜೇಯರಾಗಿ ಕೂಡ ಉಳಿಯಬಹುದು ಅದೇ ತರ ಮಹಾವತಾರ ಬಾಬಾಜಿಯವರು ಕೂಡ ಅದೇ ತರ ಇದ್ದಾರೆ ಭೂಮಿ ಮೇಲೆ ಗುರುಜಿ ಈ ವಿಡಿಯೋ ನೋಡತಕ್ಕಂತ ವೀಕ್ಷಕರಿಗೆ ಸೋ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ನಿಮ್ಮ ಕ್ಲಾಸ್ ಗೆ ಯಾವ ರೀತಿ ಇದು ಮಾಡಬೇಕು ಅಂತ ಅಟೆಂಡ್ ಆಗಬೇಕು ಬಹಳ ಸುಲಭ ಇದೆ ನೋಡಿ ಈ ಡಿಸ್ಪ್ಲೇ ಆಗ್ತಿರುವಂತ ಫೋನ್ ನಂಬರ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಿಮ್ಮ ಹೆಸರು ವಿಳಾಸ ಅಡ್ರೆಸ್ ನಿಮ್ಮದು ಹಾಕಿ ನೀವು ಏನು ಉದ್ಯೋಗ ಮಾಡ್ತಾ ಇದ್ರಿ ನಿಮ್ಮ ವಯಸ್ಸು ಎಷ್ಟು ಅಂತ ಹಾಕಿ ಆಕೆಗೆ ವಾಟ್ಸ್ಆಪ್ ಗೆ ನೀವು ಕಳಿಸಿದ್ರೆ ಅಂದ್ರೆ ನಾವು ವಾಟ್ಸ್ಆಪ್ ಗೆ ಕಳಿಸಿದ್ರೆ ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ನಾವು ನಿಮಗೆ ಉತ್ತರ ಕೊಡ್ತೀವಿ ಮಾಗಡಿ ರೋಡ್ ತಾವರಕೆರೆಯಲ್ಲಿ ನಾವಿದ್ದೇವೆ ಮಾಗಡಿ ರೋಡ್ ತಾವರಕೆರೆ ದೊಡ್ಡ ಆಲ್ಮರದ ರಸ್ತೆ ಶೋಲಿನ್ ಹೋಟೆಲ್ ಎದುರುಗಡೆ ಮಾರುತಿ ಫಾರ್ಮ್ ಅಂತಂದು ಅಲ್ಲಿ ಶಿವನ ದೇವಾಲಯ ಇದೆ ಶಿವನ ದೇವಾಲಯದಲ್ಲಿ ನಿಮಗೆ ಶಿವನ ಮತ್ತು ಮಹಾಕಾಳಿ ಪೂಜೆಯನ್ನು ಮಾಡಿಬಿಟ್ಟು ನಿಮಗೆ ದೀಕ್ಷೆಯನ್ನು ಕೊಡ್ತೀವಿ ದೀಕ್ಷೆಗೆ ಬರುವಂತಹ ಸಾಧಕರು ಪಂಚೆಯನ್ನು ಉಟ್ಕೊಂಡು ಬರಬೇಕು ಸ್ನಾನ ಮಾಡಿ ಬರಬೇಕು ಅಥವಾ ನಮ್ಮ ಹತ್ರ ಬಂದು ಪಂಚೆ ಉಟ್ಕೋಬಹುದು ಬರುವಾಗ ಎಲೆ ಎಳಿಕೆ ಹೂವ ಹಣ್ಣು ಕಾಯಿ ಕರ್ಪೂರ ಹಾಲು ಆಮೇಲೆ ಶಿವನಿಗೆ ಇಷ್ಟವಾದಂತ ತ್ರಿದಳ ಬಿಲ್ವದಳ ಪತ್ರೆ ಆಮೇಲೆ ಮಹಾಕಾಳಿಗೆ ಹೂವ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೇಗೆ ಹೋಗ್ತಾರೋ ಆ ರೀತಿಯಾಗಿ ತೆಗೆದುಕೊಂಡು ಬರಬೇಕು ಬಂದು ಇಲ್ಲಿ ಶಿವನ ಅಭಿಷೇಕವನ್ನು ಮಾಡಿಸ್ಕೋಬೇಕು ಶಿವನ ಅಭಿಷೇಕವನ್ನು ಮಾಡಿಸ್ಕೊಂಡು ತದನಂತರ ನಾವು ದೀಕ್ಷೆಯನ್ನು ಕೊಡ್ತೀವಿ ಆ ದೀಕ್ಷೆಯನ್ನು ಗುರುಕಾಣಿಕೆಯನ್ನು ಸ್ವೀಕಾರ ಮಾಡಿ ದೀಕ್ಷೆಯನ್ನು ಕೊಟ್ಟ ಬಳಿಕ ಆಮೇಲೆ ನಾವು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ನಾವು ಕೆಲವು ಗ್ರಂಥಗಳನ್ನು ಹೇಳ್ತೀವಿ ಆ ಗ್ರಂಥಗಳನ್ನು ನೀವು ತರಿಸ್ಕೊಳ್ಬೇಕು ದೇವಿ ಪಾರಾಯಣ ಜ್ಞಾನಸಿಂಧು ಚಿದಾನಂದ ಅವಧೂತರು ಬರೆಯಲ್ಪಟ್ಟಂಥ ಗ್ರಂಥಗಳನ್ನು ನಾವು ಹೇಳ್ತೀವಿ ಈ ಚಿದಾನಂದ ಅವಧೂತರು ಯಾರು ಅಂದರೆ 16ನೇ ಶತಮಾನದಲ್ಲಿ ಆಗುವಂಥ ಪರಮಹಂಸ ಸನ್ಯಾಸಿಯವರು ಇವರು ಸಿದ್ಧ ಪರ್ವತ ಅಂದರೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಆಗುವಂಥ ಯೋಗಿಗಳು ಆ ಮಹಾಕಾಯಿ ಅಂಬಾದೇವಿ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ರೆ ಇವರು ಕುಂತ್ಕೊಂಡು ಬರೆದಿರುವಂಥ ಗ್ರಂಥಗಳು ಇವೆರಡು ಗ್ರಂಥಗಳು ಆ ತಾಯಿ ಹೇಳ್ತಾ ಇದ್ರೆ ಇವರು ಬರಿತಾ ಇದ್ರಂತೆ ಇವೆರಡು ಗ್ರಂಥಗಳು ಆ ಮಹಾಪುರುಷ ಬರೆದಿರುವಂಥ ಗ್ರಂಥಗಳಾಗಿದ್ದಾವೆ ಅದು ಇಲ್ಲಿ ದೇವಿ ಪಾರಾಯಣದಲ್ಲಿ ಶಿವ ಬಸವಣ್ಣನಿಗೆ ತನ್ನ ಭಕ್ತನಾದ ಬಸವಣ್ಣನಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತಾನೆ ದೇವಿ ಪಾರಾಯಣದಲ್ಲಿ ಜ್ಞಾನಸಿಂಧುವಿನಲ್ಲಿ ಶಿವ ತನ್ನ ಮಗನಾದ ಕಾರ್ತಿಕೇಯನಿಗೆ ಜ್ಞಾನ ಮಾರ್ಗವನ್ನು ತೋರಿಸ್ತಾನೆ ಅಂದರೆ ನಮ್ಮ ಕುಂಡಲಿನಿ ರಾಜಯೋಗದಲ್ಲಿ ಏನು ಬರುತ್ತೆ ಅಂದರೆ ಭಕ್ತಿಯೋಗ ಬರುತ್ತೆ ಜ್ಞಾನಯೋಗ ಬರುತ್ತೆ ಧ್ಯಾನಯೋಗ ಬರುತ್ತೆ ರಾಜಯೋಗ ಬರುತ್ತೆ ಕರ್ಮಯೋಗ ಬರುತ್ತೆ ಈ ಎಲ್ಲ ಮತ್ತು ಜಪಯೋಗ ಬರುತ್ತೆ ಈ ಎಲ್ಲ ಯೋಗಗಳ ಮಿಶ್ರಣ ಈ ಯೋಗದಲ್ಲಿ ಬರುತ್ತೆ ನೀವು ಈಗಾಗಲೇ ಬೇರೆ ಬೇರೆ ಕಡೆಗೆ ಹೋಗಿ ಸಾಧನೆ ಮಾಡ್ಕೊಂಡು ಬಂದಿರ್ತಾರೆ ಅಲ್ಲಿ ಏನು ಕಲಿಸಿರ್ತಾರೆ ಅಂದರೆ ಒಂದು ಮಾರ್ಗ ಕಲಿಸಿರ್ತಾರೆ ಧ್ಯಾನ ಮಾಡೋದು ಕಲಿಸಿರ್ತಾರೆ ಇಲ್ಲ ಜಪ ಮಾಡೋದು ಕಲಿಸಿರ್ತಾರೆ ಇಲ್ಲಿ ಆಗಲ್ಲ ಎಲ್ಲ ಒಟ್ಟಿಗೆ ಸೇರಿ ನಾವು ಕಲಿಸೋದರಿಂದ 6 ತಿಂಗಳಲ್ಲಿ ನಿಮ್ಮ ಕುಂಡಲಿನಿ ಆಕ್ಟಿವೇಷನ್ ಆಗುತ್ತೆ ಒಂದೇ ವರ್ಷದಲ್ಲಿ ಅದ್ಭುತ ಅನುಭವಗಳು ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ ಈಗ ನನ್ನ ಹತ್ರ 100 ಜನ 1000 ಜನ ಎಲ್ಲ ಬಂದಿದ್ದಾರೆ ನಮ್ಮ ಹತ್ರ ಬಂದ ಮೇಲೆ ಅವ್ರಿಗೆ ಎಷ್ಟೆಲ್ಲ ಅನುಭವ ಆಗಿದೆ ಅಂತಂದು ನಾವು ಒಂದು ತಿಂಗಳಿಗೆ ಒಂದ್ಸಲ ಸತ್ಸಂಗವನ್ನು ಕರಿತೀವಿ ನಾವು ಸತ್ಸಂಗಕ್ಕೆ ಬಂದಾಗ ಈಗಾಗಲೇ ಸಾಧನೆ ಮಾಡಿದಂಥವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅವ್ರ ಜೊತೆ ಪರಿಚಯ ಮಾಡ್ಕೋಬೋದು ಅನುಭವಗಳನ್ನು ಕೂಡ ನೀವು ಶೇರ್ ಮಾಡ್ಕೋಬೋದು ಅವರಿಂದ ಪಡ್ಕೋಬೋದು ಮುಕ್ತವಾದ ಅವಕಾಶ ಇದೆ ನನ್ನ ಹತ್ರ ಸಾಧನೆ ಮಾಡುವಂಥ ಸಾಧಕರ ಬಳಿ ನೀವು ಈ ವಿಚಾರವಾಗಿ ಮಾತಾಡ್ಬೋದು ನನ್ನ ಹತ್ರನೇ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ ನನ್ನ ಹತ್ರ ಸಾಧನೆ ಮಾಡುವಂಥ ಸಾಧಕರ ಬಳಿ ಕೂಡ ನೀವು ಡಿಸ್ಕಸ್ ಮಾಡ್ಬೋದು ಅಂದರೆ ಸತ್ಸಂಗ ನಾವು ಕರೆದಾಗ ಎಲ್ಲರೂ ಒಂದು ಕಡೆ ಕೂಡ್ತೀರಿ ನೀವು ಕೂಡಿದಾಗ ನಿಮ್ಮ ನಿಮ್ಮ ಸಾಧನೆಗಳ ಬಗ್ಗೆ ಅನುಭವಗಳ ಬಗ್ಗೆ ಹಂಚಿಕೋಬೋದು ಆಮೇಲೆ ಈ ಒಂದು ಸಾಧನೆ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಏನಾದರೂ ದೋಷಗಳಿದ್ದರೆ ಸಂಪೂರ್ಣವಾಗಿ ಪ್ರಾಣಾಯಾಮ ಸಾಧನೆ ಸ್ಕ್ಯಾನ್ ಮಾಡಿ ಹಾಕಿಬಿಡುತ್ತೆ ಎಲ್ಲ ದೋಷಗಳು ನಿರ್ನಾಮ ಆಗಿ ಹೋಗಿಬಿಡ್ತವೆ ಸುಟ್ಟು ಹಾಕಿಬಿಡುತ್ತೆ ಈ ಪ್ರಾಣಾಯಾಮ ಸಾಧನೆ ಆಮೇಲೆ
ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೋಡಿ ಫಿಸಿಕಲ್ ಆಗಿ ನೀವು ಫಿಟ್ ಆಗಿರ್ತೀರ ಫಿಸಿಕಲ್ ಆಗಿ ಯಾವಾಗಲೂ ಫಿಟ್ ಆಗಿರ್ತೀರ ಅಷ್ಟೇ ಅಲ್ಲ ಮಾನಸಿಕವಾಗಿ ಕೂಡ ಅಷ್ಟೇ ಫಿಟ್ ಆಗಿರ್ತೀರ ನೀವು 60 70 ವರ್ಷ ಆಗಿದೆ ಅಂದ್ರೂ ಕೂಡ ನಿಮಗೆ ವಯಸ್ಸು ಆಗಿದೆ ಗೊತ್ತಾಗೋದಿಲ್ಲ ಜಸ್ಟ್ ಯಂಗ್ ತರ ಕಾಣ್ತೀರ ನೀವು ಯಂಗ್ ಏಜ್ ತರ ಕಾಣ್ತೀರ ನೀವು ಆ ರೀತಿಯಾಗಿ ಕಾಣ್ತೀರ ಆಮೇಲೆ ಮುಖದಲ್ಲಿ ಕಾಂತಿ ಹೊಮ್ಮುತ್ತೆ ಸದಾ ಉಲ್ಲಾಸ ಇರುತ್ತೆ ನಿಮಗೆ ಆನಂದವೇ ಆನಂದ ಸದಾ ಆನಂದದಲ್ಲೇ ತೇಲಾಡ್ತಾ ಇರ್ತೀರ ಅದಕ್ಕೆ ಈ ಒಂದು ಅವಕಾಶವನ್ನ ಯಾರು ಮಿಸ್ ಮಾಡ್ಕೇಬೇಡಿ ನೋಡಿ ನನ್ನತ್ರ ಅನೇಕ ಜನ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತವರೆಲ್ಲ ಇದ್ದಾರೆ ಡೈರೆಕ್ಟರ್ ಗಳು ಇದ್ದಾರೆ ನಟರುಗಳು ಇದ್ದಾರೆ ನಿರ್ದೇಶಕರು ಇದ್ದಾರೆ ಅಂತವರು ಕೂಡ ಬಂದು ನನ್ನತ್ರ ದೀಕ್ಷೆ ತಗೊಂಡು ಸಾಧನೆ ಮಾಡುತ್ತಾ ಇದ್ದಾರೆ ಇದು ತುಂಬಾ ಉಪಯುಕ್ತವಾಗಿದೆ ಕೆಲವರು ಕಥೆ ಬರೆಯುವವರಿಗೆ ಬಹಳಷ್ಟು ಮುಖ್ಯ ಆಗುತ್ತೆ ಕಥೆ ಬರೆಯುವವರಿಗೆ ಕಾನ್ಸಂಟ್ರೇಷನ್ ಬಂತೆ ಅಂದ್ರೆ ಅದ್ಭುತವಾದ ಕಥೆಗಳನ್ನು ರಚನೆ ಮಾಡಬಹುದು ಸಾಂಗ್ ಬರೆಯುವವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತಿದೆ ಮುಖ್ಯವಾಗಿ ಅನೇಕ ಜನ ನಾಯಕರು ನಟರು ನನ್ನತ್ರ ಬಂದು ದೀಕ್ಷೆ ತಗೊಂಡು ಸಾಧನೆನು ಮಾಡ್ತಾ ಇದ್ದಾರೆ ಅದಕ್ಕೆ ಇದರ ಉಪಯೋಗವನ್ನ ಎಲ್ಲರೂ ಪಡೆಕೋಬಹುದು ಅಂತ ಹೇಳ್ತಾ ಇದ್ದೀನಿ ನಾನು ಧನ್ಯವಾದ ಗುರುಜಿ ಓಕೆ ನಮಸ್ಕಾರ